ಬೆಂಗಳೂರಲ್ಲಿ ನಾವು ಕಳೆದ 33 ದಿನಗಳಿಂದ ಆಹೋರಾತ್ರಿ ಧರಣಿಯನ್ನು ರಾಜ್ಯ ಕಬ್ಬು ಬೆಳೆಗಾರ ಸಂಘದಿಂದ ಮಾಡ್ತಾ ಇದ್ದೀವಿ. ಇವತ್ತಿಗೆ 33 ದಿನ ಆಗಿದೆ. ಕಳೆದ 10 ದಿನಗಳಿಂದೆ ಮುಖ್ಯಮಂತ್ರಿಗಳು ನಮ್ಮನ್ನು ಕರೆಸಿ ಅವರ ಗೃಹ ಕಚೇರಿಯಲ್ಲಿ ಮಾತುಕತೆ ಆಡಿ ಏನು ಕರ್ನಾಟಕ ರಾಜ್ಯ ಸರ್ಕಾರ FRP ದರಕ್ಕೆ ಹೆಚ್ಚುವರಿಯಾಗಿ 50 ರೂಪಾಯಿನ ಮಾಡಿದ್ದಾರೆ, ಅದನ್ನು ನಾವು ಒಪ್ಪೋದಿಲ್ಲ, ತಿರಸ್ಕಾರ ಮಾಡಿದ್ದೀವಿ ಎನ್ನುವಂಥ ಮಾತನ್ನಾಡಿದಾಗ, ಮತ್ತು ಕಬ್ಬಿನ ಕಟಾವು ಕೂಲಿ ಸಾಗಾಣಿಕೆ ವೆಚ್ಚ ರೈತರಿಂದ ವಸೂಲಿ ಮಾಡ್ತಾ ಇದ್ದಾರೆ, ಸಿಕ್ಕಾಬಟ್ಟೆ 1000 ರೂಪಾಯಿ ವಸೂಲಿ ಮಾಡ್ತಾ ಇದ್ದಾರೆ, ಅದನ್ನು ತಪ್ಪಿಸಬೇಕು ಅನ್ನುವಂಥ ವಿಚಾರ ಮಾಡಿದಾಗ ಆ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳು ಸದ್ಯದಲ್ಲೇ ಏನು 50 ರೂಪಾಯಿ ಏರಿಕೆ ಮಾಡಿದೆ ಅದನ್ನು ಪುನರ್ ಪರಿಶೀಲನೆ ಮಾಡಿ ಹೆಚ್ಚುವರಿ ಮಾಡಿ ರೈತರನ್ನ ಪ್ರೊಟೆಕ್ಟ್ ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳಿ ಭರವಸೆಯನ್ನು ಕೊಟ್ಟರು. ಮತ್ತು ಕಟಾವು ಕೂಲಿ ಸಾಗಾಣಿಕೆ ವೆಚ್ಚವನ್ನು ಕೂಡ ಕಡಿಮೆ ಮಾಡ್ತೀನಿ ಅನ್ನುವಂಥ ನಿರ್ಧಾರವನ್ನು ಕೂಡ ಹೇಳಿದರು. ಆಮೇಲೆ ಈ ಚಳುವಳಿಯನ್ನು ಕೈಬಿಡಬೇಕು, ರೈತರ ಹಿತದೃಷ್ಟಿಯಿಂದ ನಾವು ಕಾರ್ಯಕ್ರಮವನ್ನು ಕೈಗೊಳ್ತೀವಿ ಅಂತ ಹೇಳಿದರು. ಆದರೆ ಹೇಳಿ ಇವತ್ತು 10 ದಿನ ಆಗಿದೆ, ಆದರೆ ಇವತ್ತಿನ ತನಕ ಮುಖ್ಯಮಂತ್ರಿಗಳು ಯಾವುದೇ ನಿರ್ಧಾರ ಕೈಗೊಂಡಿಲ್ಲ. ಅವರ ಮಾತಿನ ಭರವಸೆಯ ಮೇಲೆ ನಾವು ಚಳುವಳಿಯನ್ನು ಶಾಂತಿಯುತವಾಗಿ ಧರಣಿಯನ್ನು ಮುಂದುವರಿಸ್ತಾ ಇದ್ದೇವೆ. ಇಲ್ಲಿ ತನಕ ಸರ್ಕಾರದಿಂದ ನಿರ್ಧಾರ ಯಾವುದೇ ಬಂದಿಲ್ಲ. ಆ ಹಿನ್ನೆಲೆಯಲ್ಲಿ ನಿನ್ನೆ ಧಾರವಾಡದಲ್ಲಿ ರಾಜ್ಯ ಸಮಿತಿ ಸಭೆ ಮಾಡಿ ತೀರ್ಮಾನ ಕೈಗೊಂಡಿದ್ದೇವೆ. ಏನು ನಾಳೆ ಸೋಮವಾರದಿಂದ ಚಳುವಳಿಯನ್ನು ಸ್ವಲ್ಪ ಮಟ್ಟಿಗೆ ತೀವ್ರಗೊಳಿಸಬೇಕು, ಅದಕ್ಕೆ ಸರ್ಕಾರ ಮಣಿದೇ ಇದ್ದರೆ ನಾವು ಮುಖ್ಯಮಂತ್ರಿಗಳ ಮನೆಗೇನೆ ಮುತ್ತಿಗೆ ಹಾಕಬೇಕು ಬೆಂಗಳೂರಲ್ಲಿ ಅಂತ ತೀರ್ಮಾನ ಮಾಡಿದ್ದೇವೆ. 26ನೇ ತಾರೀಕಿಂದ ಬೆಂಗಳೂರಲ್ಲಿ ಏನು ಆವರಾತ್ರಿ ಧರಣಿ ಮಾಡ್ತಾ ಇದ್ದೀವಿ, ಆ ಧರಣಿಯನ್ನು ನಿರಂತರ ಸರದಿ ಉಪವಾಸ ಸತ್ಯಾಗ್ರಹವನ್ನು ಮಾಡುವಂಥ ಕೆಲಸವನ್ನು ಆರಂಭ ಮಾಡ್ತಾ ಇದ್ದೀವಿ. ಆ ಸರದಿ ಉಪವಾಸ ಸತ್ಯಾಗ್ರಹ ಮಣಿದೇ ಇದ್ದರೆ ನಾವು 30ನೇ ತಾರೀಕಿನೊಳಗೆ ಸರ್ಕಾರದ ನಿರ್ಧಾರ ಬರದೇ ಇದ್ದರೆ ಬೆಂಗಳೂರಲ್ಲಿ ಮುಖ್ಯಮಂತ್ರಿಗಳ ಮನೆಗೇನೆ ಮುತ್ತಿಗೆ ಹಾಕ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಯಾವತ್ತು ಮಾಡ್ತೀವಿ, ಏನು ಮಾಡ್ತೀವಿ ಅನ್ನೋದನ್ನು ಇನ್ನೂ ಕೆಲವು ದಿವಸ ಕಾದು ನೋಡಿ ಕೊನೆಯಲ್ಲಿ ನಿರ್ಧಾರವನ್ನು ಪ್ರಕಟಿಸ್ತೀವಿ. ಒಂದು ಎರಡನೇ ವಿಚಾರ, ದೆಹಲಿಗೆ ಕಳೆದ 3 ದಿವಸಗಳಿಂದ ದೆಹಲಿಗೆ ಹೋಗಿದ್ವಿ. ಕರ್ನಾಟಕ, ತಮಿಳುನಾಡು, ಆಂಧ್ರ, ತೆಲಂಗಾಣ ರಾಜ್ಯದ 8 ಜನ ಲೋಕಸಭಾ ಸದಸ್ಯರು ಮತ್ತು ರೈತ ಮುಖಂಡರುಗಳು ಕಬ್ಬಿನ FRP ದರದಲ್ಲಿ ಆಗಿರತಕ್ಕಂಥ ಅನ್ಯಾಯ ಮತ್ತು ಕಟಾವು ಕೂಲಿ ಸಾಗಾಣಿಕೆ ವೆಚ್ಚ, ಕಬ್ಬಿನ ಆ ತೂಕದಲ್ಲಿ ಮೋಸ, ಇಳುವರಿಯಲ್ಲಿ ಮೋಸ, ಎಲ್ಲ ವಿಚಾರಗಳನ್ನು ಕೇಂದ್ರ ಕೃಷಿ ಮಂತ್ರಿಗಳ ಗಮನವನ್ನು ಸೆಳೆದಿದ್ದೇವೆ. ಅವರು ಕೂಡ ಎಲ್ಲ ವಿಚಾರ ಅರ್ಥ ಮಾಡಿಕೊಂಡು ಸದ್ಯದಲ್ಲೇ ಇದರ ಬಗ್ಗೆ ಒಂದು ಸಭೆಯನ್ನು ಮಾಡಿ ತೀರ್ಮಾನವನ್ನು ಕೈಗೊಳ್ಳೋಣ ಅನ್ನೋ ಭರವಸೆ ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರ ಪದೇ ಪದೇ ಕಬ್ಬು ಬೆಳೆಗಾರರಿಗೆ ದ್ರೋಹ ಮಾಡ್ತಕ್ಕಂಥ ಕೆಲಸ ಮಾಡಬಾರ್ದು ಅನ್ನುವಂಥ ಕಠಿಣವಾದಂಥ ಒಂದು ಎಚ್ಚರಿಕೆಯನ್ನು ಕೂಡ ಕಟ್ಟಿದ್ದೇವೆ. ಆ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರದ ನಿರ್ಧಾರವನ್ನು ಕೂಡ ಕಾದು ನೋಡ್ತೇವೆ. ನಾವು ಏನು ಹೋರಾಟ ಆರಂಭ ಮಾಡಿದ್ವಿ, ಕರ್ನಾಟಕದಲ್ಲಿ ತೂಕದಲ್ಲಿ ಮೋಸ ಆಗ್ತಾ ಇದೆ, ಕಬ್ಬಲ್ಲಿ ರೈತರಿಗೆ ಅನ್ಯಾಯ ಆಗ್ತಾ ಇದೆ ಅಂತೇಳಿ ಒತ್ತಾಯ ಮಾಡಿದಾಗ ರಾಜ್ಯ ಸರ್ಕಾರ ಏನು ಯಾವುದೇ ಸರ್ಕಾರರು ಮಾಡಿರಲಿಲ್ಲ, ಒಂದು ಅದ್ಭುತವಾದ ಕೆಲಸ ಮಾಡಿದ್ರು. ಆದರೆ 21 ಸಕ್ಕರೆ ಕಾರ್ಖಾನೆಗಳ ತೂಕದ ಯಂತ್ರಗಳ ಮೇಲೆ ದಾಳಿಯನ್ನು ಮಾಡಿದ್ರು. ದಾಳಿಯಿಂದ ಮಾಡಿ ಯಾವ ಪ್ರತಿಫಲ ಬಂದಿದೆ ಯಾರಿಗಾರು ಹೇಳಿದ್ದೀರಾ? ಸರ್ಕಾರ ಘೋಷಣೆ ಮಾಡಿದ್ದೀರಾ? ಯಾಕೆ ಮಾಡಿಲ್ಲ? ಯಾವ ಕಾರ್ಖಾನೆಗಳು ಮೋಸ ಮಾಡ್ತಾ ಇದ್ದಾರೆ ಅದು ರೈತರಿಗೆ ಗೊತ್ತಾಗಬೇಕು. ಅವ್ರ ಮೇಲೆ ರೈತರು ಏನು ಕ್ರಮ ತಗೋಬೇಕು ತಗೋತೀವಿ ನಾವು. ಮತ್ತು ಮೊನ್ನೆ ದೆಹಲಿಗೆ ಹೋದಾಗ ಒಬ್ಬ ಕೇಂದ್ರ ಸಚಿವರೇ ಈ ಒಂದು ದಾಳಿಯ ಬಗ್ಗೆ ಮಾತಾಡ್ತಾ ಒಂದು ಲೋಡ್ ಕಬ್ಬಿನಲ್ಲಿ ಕನಿಷ್ಠ ಒಂದು ಲೋಡ್ಗಿಂತ ಹೆಚ್ಚು ತೂಕದಲ್ಲಿ ಮೋಸ ಮಾಡ್ತಾ ಇದ್ದಾರೆ ಅಂತೇಳಿ ನನಗೆ ತಿಳಿದು ಬಂದಿದೆ ಅಂತ ಹೇಳಿದ್ದಾರೆ. ಅದರ ಸಂದರ್ಭ ಬಂದಾಗ ನಾನು ಯಾರು ಅಂತ ಗೈದೀಕೃತವಾಗಿ ಹೇಳ್ತೀನಿ. ಅಂದರೆ ಒಂದು ಲೋಡಲ್ಲಿ 1 ಟನ್ ಕಬ್ಬು ತೂಕ ಮೋಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ 7 ಕೋಟಿ ಟನ್ ಕಬ್ಬನ್ನು ಈ ವರ್ಷ ಕಬ್ಬು ಹರಿತದೆ, 78 ಸಕ್ಕರೆ ಕಾರ್ಖಾನೆಗಳು. ಅದರ ಪ್ರಕಾರ ರೈತರಿಗೆ 2000 ಕೋಟಿ ರೂಪಾಯಿ 1 ಟನ್ ಕಬ್ಬನ್ನು ಮೋಸ ಮಾಡಿದ್ರೆ 2000 ಕೋಟಿ ರೂಪಾಯಿ ನುಕ್ಸಾನ ಆಗ್ತದೆ. 2000 ಕೋಟಿಯನ್ನು ತಡೆಗಟ್ಟಲಿಕ್ಕೆ ಆಗದೇ ಇರತಕ್ಕಂಥ ಸರ್ಕಾರ ಕರ್ನಾಟಕದ ಅರ್ಧ ಭಾಗಕ್ಕೆ ಬೆಳೀತಕ್ಕಂಥ ಬೆಳಗಾವಿ, ಬಾಗಲಕೋಟೆ ಜಿಲ್ಲೆಗಳ ರೈತರ ಹಿತರಕ್ಷಣೆಯನ್ನು ಮಾಡಲಿಕ್ಕೆ ಆಗದೇ ಇರತಕ್ಕಂಥ ಸರ್ಕಾರ ಯಾವ ಸಾರ್ಥಕತೆಯಾಗಿ ಇಲ್ಲಿ ಅಧಿವೇಶನ ಮಾಡ್ತಾ ಇದೆ ಇದು ನಮ್ಮ ಪ್ರಶ್ನೆ. ಬೆಳಗಾವಿನಲ್ಲಿ 28 ಸಕ್ಕರೆ ಕಾರ್ಖಾನೆಗಳಿದೆ, 80% ರೈತರು ಕಬ್ಬು ಬೆಳೀತಾ ಇದ್ದಾರೆ. ಈ ರೈತರ ರಕ್ಷಣೆ ಮಾಡಬೇಕಾದ್ದು ಸರ್ಕಾರದ ಕರ್ತವ್ಯ. ಸರ್ಕಾರಕ್ಕೆ ಅನ್ಯಾಯ ಆಗ್ತಾ ಇದೆ ಅಂತ ಗೊತ್ತಿದೆ. ಕಬ್ಬಿನ ಉತ್ಪಾದನೆ ಹೆಚ್ಚು ಏರಿಕೆಯಾಗಿದೆ, ಗೊಬ್ಬರದ ಬೆಲೆ ಜಾಸ್ತಿಯಾಗಿದೆ, ನ್ಯಾಯಯುತ ಬೆಲೆ ಸಿಗ್ತಾ ಇಲ್ಲ ಅಂತ ಗೊತ್ತಾಗಿದೆ. ಆದರೂ ಸರ್ಕಾರ ಯಾಕೆ ಇದ್ರ ಬಗ್ಗೆ ಚಿಂತೆ ಮಾಡ್ತಾ ಇಲ್ಲ? ನಾವೇನು ಕೇಳ್ತಾ ಇಲ್ಲ? ನಿಮ್ಮದೇ ಸರ್ಕಾರ ಉತ್ತರ ಪ್ರದೇಶದಲ್ಲಿ 3500 ಡಿಗ್ರಿ ಮಾಡಿದ್ದಾರೆ, ಪಂಜಾಬಲ್ಲಿ 3800 ಮಾಡಿದ್ದಾರೆ, ಹರಿಯಾಣದಲ್ಲಿ 3750 ಮಾಡಿದ್ದಾರೆ, ಪಕ್ಕದಲ್ಲಿ ತಮಿಳುನಾಡಲ್ಲಿ 3500 ಕೊಡ್ತಾ ಇದ್ದಾರೆ.
ತೆಲಂಗಾಣದಲ್ಲಿ 3,150 ಇದೆ. ಅದಕ್ಕಿಂತ 2-3% ಜಾಸ್ತಿ ಬರ್ತಕ್ಕಂತ ಬೆಳಗಾವಿ ಬಾಗಲಕೋಟೆ ಜಿಲ್ಲೆ ರೈತರಿಗೆ ಯಾಕನೆ ಆಗಬೇಕು ಇದು ನಮ್ಮ ಪ್ರಶ್ನೆ. ಆದ್ರಿಂದ ಸರ್ಕಾರ ರೈತರ ರಕ್ಷಣೆ ಮಾಡ್ತೀವಿ ಅನ್ನೋ ಭರವಸೆ ಇದ್ದರೆ ತಕ್ಷಣ ಮುಖ್ಯಮಂತ್ರಿಗಳು ನಿರ್ಧಾರವನ್ನು ಕೈಗೊಳ್ಳಿ ಅನ್ನುವಂಥ ವಿಚಾರವನ್ನು ನಾನು ಹೇಳಲಿಕ್ಕೆ ನಾನು ಬಯಸ್ತೀನಿ. ಅದೆಲ್ಲದರ ಜೊತೆಗೆ ಏನು ಬೆಳಗಾವಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ರಾಮದುರ್ಗ ತಾಲೂಕಿನ ಒಂದು ವೀರಭದ್ರೇಶ್ವರ ಏತ ನೀರಾವರಿ ಕಳೆದ 4 ವರ್ಷಗಳಿಂದ ಭೂಮಿ ಸಂತ್ರಸ್ತರಿಗೆ ಪರಿಹಾರ ಕೊಟ್ಟಿಲ್ಲ, ಕಾಮಗಾರಿ ವಿಳಂಬ ಆಗ್ತಾ ಇದೆ, ಇದ್ರ ಬಗ್ಗೆ ಜನ ಹೋರಾಟ ಮಾಡ್ತಾ ಇದ್ದಾರೆ, ಸದಾ ಪದೇ ಪದೇ ಮಂತ್ರಿಗಳು ಭರವಸೆಗಳು ಕೊಡ್ತಾ ಇದ್ದಾರೆ, ಅದು ಯಾವುದೇ ಕೆಲಸ ನಡೀತಾ ಇಲ್ಲ. ತಕ್ಷಣ ಈ ಬಗ್ಗೆ ಒಂದು ತೀರ್ಮಾನವನ್ನು ಕೈಗೊಳ್ಳಬೇಕು ಅಂತಕ್ಕಂಥದ್ದು ಭಾಳ ಮುಖ್ಯವಾದ ವಿಚಾರ. ಅದರ ಜೊತೆಗೆ ಏನು ಕಬ್ಬಿನ ಕಟಾವು ಮತ್ತು ಸಾಗಾಣಿಕೆ ವೆಚ್ಚವನ್ನು ಯಂತ್ರದಲ್ಲಿ ಕಬ್ಬಿನ ಕಟಾವು ಯಂತ್ರದಲ್ಲಿ ಮಾಡ್ತಾ ಇದ್ದಾರೆ, ಕಾನೂನುಬಾಹಿರವಾಗಿ 7-8% ಕಬ್ಬಿನ ತೂಕದಲ್ಲಿ ಕಡಿತ ಮಾಡ್ತಾ ಇದ್ದಾರೆ ಕಾರ್ಖಾನೆಗಳು. ಇದು ತಪ್ಪು, ಅವೈಜ್ಞಾನಿಕ, ಕಾನೂನುಬಾಹಿರ. ಕಾನೂನುಬದ್ಧವಾಗಿ ಸಕ್ಕರೆ ನಿಯಂತ್ರಣ ಕಾಯ್ದೆ 1966 ಕೇಂದ್ರ ಸರ್ಕಾರದ ಕಾಯ್ದೆ ಪ್ರಕಾರ 1-1.5% ಕಡಿತ ಮಾಡಲಿಕ್ಕೆ ಅವಕಾಶ ಇದೆ. 7% ಕಡಿತ ಮಾಡಲಿಕ್ಕೆ ಯಾರು ಅವಕಾಶ ಕೊಟ್ಟಿಲ್ಲ, ಯಾವ ಸರ್ಕಾರರು ಕೊಟ್ಟಿಲ್ಲ, ಯಾವ ಕಾಯ್ದೆನೂ ಹೇಳಿಲ್ಲ. ಇದೆಲ್ಲ ಆಗ್ತಾ ಇದ್ರು ಕೂಡ ಜಿಲ್ಲಾಡಳಿತ ಸಕ್ಕರೆ ಮತ್ತು ಕಬ್ಬು ಅಭಿವೃದ್ಧಿ ಆಯ್ತರು ನಿದ್ರೆ ಮಾಡ್ತಾ ಇದ್ದಾರಾ? ಯಾಕೆ ಇದ್ರ ಬಗ್ಗೆ ಕ್ರಮ ಕೈಗೊಳ್ತಾ ಇಲ್ಲ? ಪದೇ ಪದೇ ಜಿಲ್ಲಾಧಿಕಾರಿಗಳು, ಸಕ್ಕರೆ ಆಯ್ತರು, ರೈತರು ದೂರ್ಕೊಳ್ಳಿ ಕ್ರಮ ತಗೋತೀವಿ ಅಂತ ಹೇಳ್ತಿದ್ದಾರೆ. ನೀವು ದೂರು ಯಾಕೆ ಕೊಡಬೇಕು? ಕಳೆದ 2 ವರ್ಷಗಳಿಂದ 186 ಜನ ನಮ್ಮ ದುಡ್ಡು ಕೊಟ್ಟಿಲ್ಲ, ದೂರು ಕೊಟ್ಟರಲ್ಲ ರೈತರು. ಅದ್ರ ಬಗ್ಗೆ ಜಿಲ್ಲಾಡಳಿತ ತನಿಖೆ ಮಾಡಿದ್ರಲ್ಲ, ವರದಿ ಬಂತಲ್ಲ, ಏನು ಕ್ರಮ ತಗೊಂಡಿದ್ದೀರಿ ಹೇಳಿ? ದೂರು ಕೊಟ್ಟರು ನೀವು ಕ್ರಮ ತಗೊಂಡಿಲ್ಲ, ಸುಮ್ಮನೆ ನಾಟಕ ಆಡಿ ಆಡಿ ದೂರು ಕೊಟ್ಟರೆ ಕ್ರಮ ತಗೋತೀವಿ ಅಂತ ಯಾಕೆ ಹೇಳ್ತೀರಾ? ಇದನ್ನು ಬಿಟ್ಬಿಡಿ. ಈ ಆಗ್ತಕ್ಕಂಥ ಅನ್ಯಾಯದ ಬಗ್ಗೆ ಕಡಿವಾಣ ಹಾಕಿ ತೂಕದಲ್ಲಿ ಮೋಸದ ಬಗ್ಗೆ ದಾಳಿ ಮಾಡಿದ್ರಿ. ಅದೇ ರೀತಿ ಕಾರ್ಖಾನೆಗಳು ಮಾಡ್ತಕ್ಕಂಥ ಲಗಾಣಿ ಇರ್ಬೋದು, ತೂಕದಲ್ಲಿ ಮೋಸ ಇರ್ಬೋದು, ಇದ್ರ ಬಗ್ಗೆ ಕಡಿವಾಣ ಹಾಕ್ಲಿಕ್ಕೆ ಕ್ರಮ ಕೈಗೊಳ್ಳಿ, ಕಾನೂನಲ್ಲಿರ್ತಕ್ಕಂಥ ಕ್ರಮವನ್ನು ಕೈಗೊಳ್ಳಿ ಅಂತಕ್ಕಂಥದ್ದು ನಮ್ಮ ಒತ್ತಾಯ. ಅದು ಬಿಟ್ಟರೆ ಬೇರೆ ವಿಚಾರ ಇಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಮನೆಯದಾಗಿ ರೈತರು ಜಾತಿ ಪಕ್ಷವನ್ನು ದೂರ ಮಾಡಿ ಬೀದಿಗಿಳಿದೇ ಇದ್ದರೆ, ಹೋರಾಟಕ್ಕೆ ಬೆಂಬಲ ಕೊಡದೇ ಇದ್ದರೆ ಯಾರೂ ನಿಮ್ಮನ್ನು ರಕ್ಷಣೆ ಮಾಡೋದಿಲ್ಲ. ನಿಮ್ಮ MLAಗಳಾಗಲಿ, ನಿಮ್ಮ ಮಂತ್ರಿಗಳಾಗಲಿ ಖಂಡಿತವಾಗಲೂ ನಿಮ್ಮನ್ನು ರಕ್ಷಣೆ ಮಾಡೋದಿಲ್ಲ. ನಿಮ್ಮ ತಲೆ ಮೇಲೆ ಚಪ್ಪಡಿ ಎಳಿತಾರೆ, ನಿಮ್ಮ ಒಂದು ಗುಡಿಸಲ ಮೇಲೆ ಅವರು ರಾಜ್ಯಭಾರ ಮಾಡ್ತಾರೆ. ನೀವು ಕೂಲಿ ಆಳುಗಳಾಗಿರಬೇಕು ಅಂದರೆ ನೀವು ಅಲ್ಲೇ ಇರಿ. ಸ್ವಾಭಿಮಾನಿ ರೈತರಾಗಬೇಕು, ಸ್ವಾವಲಂಬಿ ರೈತರಾಗಬೇಕು ಅಂತ ಹೇಳಿದ್ರೆ ಹೋರಾಟಕ್ಕೆ ಸಹಕಾರ ಕೊಡಿ, ಬೆಂಬಲ ಕೊಡಿ. ಹಾಗಂತ ಕೆಲವರು ಪ್ರಶ್ನೆ ಮಾಡ್ತಾರೆ, ಎಷ್ಟು ಜನ ಹೋರಾಟಗಾರರವ್ರೆ, ಎಲ್ಲರಿಗೂ ಹೋಗಕ್ಕಾಗತ್ತ ಅಂತ. ನಿಜ, ನಿಮಗೆ ಸತ್ಯ ಯಾವುದಿದೆ, ಯಾರು ಪ್ರಾಮಾಣಿಕರಿದ್ದಾರೆ, ಯಾರು ನಿಮ್ಮ ಪರ ಚಿಂತನೆ ಮಾಡ್ತಾರೆ, ಅವ್ರಿಗೆ ಹೋರಾಟಕ್ಕೆ ಬೆಂಬಲ ಕೊಡಿ. ನಾನೇನು ಬೇಡ ಅನ್ನಲ್ಲ, ಈಗ 33 ದಿವಸದಿಂದ ಕೂತಿದ್ದೀವಿ, ಬನ್ನಿ ಬೆಳಗಾವಿ ಜಿಲ್ಲೆ ರೈತರು. ಯಾಕೆ ಬರ್ತಾ ಇಲ್ಲ ನೀವು? ಬೆಳಗಾವಿ ಜಿಲ್ಲೆಯಲ್ಲಿ ಕಬ್ಬು ಬೆಳೀತಕ್ಕಂಥ ನೀವು 50 ರೂಪಾಯಿ ಯಶಗಳು ಮಾಡಿದಾಗ ಬರೀ ಕುರುಬೂರು ಶಾಂತಕುಮಾರ್ ಕೊಡಲ್ಲ, ಮೈಸೂರು ಜಿಲ್ಲೆಗೆ ಮಾತ್ರ ಕೊಡಲ್ಲ, ಬೆಳಗಾವಿ ಬಾಗಲಕೋಟೆ ಎಲ್ಲ ಜಿಲ್ಲೆ ರೈತರಿಗೂ ಬರ್ತದೆ ದುಡ್ಡು. ಹೆಚ್ಚಳ ಆದಾಗ ಎಲ್ಲರಿಗೂ ಬರ್ತದೆ. ಹೋರಾಟಕ್ಕೆ ನೀವು ಜಾಸ್ತಿ ಜನ ಬಂದಾಗ ಸರ್ಕಾರವೂ ಮಣಿತದೆ, ನ್ಯಾಯನೂ ಸಿಗ್ತದೆ. ಜಾತಿ ಪಕ್ಷವನ್ನು ಹೊರತುಪಡಿಸಿ ನೀವೆಲ್ಲ ಹೋರಾಟಕ್ಕೆ ಬಂದರೆ ನ್ಯಾಯ ಸಿಗ್ತದೆ ಅನ್ನುವಂಥ ಮನವಿಯನ್ನು ನಾನು ಮಾಡಲಿಕ್ಕೆ ಬಯಸ್ತೇನೆ.